ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಈ ವಿಡಿಯೋ ಮಾಡೋಕ್ಕೆ ಏನು ಕಾರಣ ಅಂತಂದರೆ ಯಾರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಒಂದು ದುರಾಚಾರ ಅಥವಾ ಒಂದು ಅಕ್ರಮವಾಗಿ ಒಂದು ಹುದ್ದೆಯನ್ನು ಪಡಿಬೇಕನ್ನೋ ಆಸೆ ಯಾರು ಹೊಂದಿರ್ತಿರಲ್ಲ ಸೊ ಅಂತ ಒಂದು ಅಭ್ಯರ್ಥಿಗಳಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾರು ಕೂಡ ಈ ರೀತಿ ತಪ್ಪು ಮಾಡಬೇಡಿ ಸೊ ಇಲ್ಲಿ ನೋಡ್ಬೋದು ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ಒಂದು ನೇಮಕಾತಿಯ ಒಂದು ದೈಹಿಕ ಪರೀಕ್ಷೆಯಲ್ಲಿ ಅಕ್ರಮ ಎಸಗಿದ ಒಂದು ಆರೋಪದಡಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಅಭ್ಯರ್ಥಿಯೊಬ್ಬರನ್ನು ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಜನವರಿ ಇಪ್ಪತ್ತೊಂಬತ್ತರಂದು ನಡೆದಂಥ ಒಂದು ದೈಹಿಕ ಪರೀಕ್ಷೆಯಲ್ಲಿ ಕೆ ಎಸ್ ಆರ್ ಪಿ ಎ ಕಾನ್ಸ್ಟೇಬಲ್ ಆಗಲು ಆ ವ್ಯಕ್ತಿ ಸೊ ಮಿನಿಮಮ್ ಆಗಿ ನೂರ ಎಪ್ಪತ್ತು ಸೆಂಟಿಮೀಟ್ರ್ ಹೈಟ್ ಬೇಕು ಆದರೆ ಆತನ ಒಂದು ಹೈಟ್ ಬಂದುಬಿಟ್ಟು ನೂರ ಅರವತ್ತೇಳು ಸೆಂಟಿಮೀಟ್ರ್ ಇದೆ ಸೊ ಅದಕ್ಕೆ ಏನು ಮಾಡಿದ್ದಾನೆ ಅಂತಂದರೆ ಮತ್ತೊಬ್ಬ ವ್ಯಕ್ತಿಯನ್ನು ತನ್ನ ಬದಲಿಗೆ ಒಂದು ಕೆ ಎಸ್ ಆರ್ ಪಿ ಎ ದೈಹಿಕ ಪರೀಕ್ಷೆ ಕಳಿಸಿ ಒಂದು ದೈಹಿಕ ಪರೀಕ್ಷೆ ಒಂದು ಎಕ್ಸಾಮ್ ಕೂಡ ಫಾಸ್ ಆಗಿದ್ದ ಸೊ ಅದಾದ ಬಳಿಕ ಮಾರ್ಚ್ ನಾಲ್ಕರಂದು ಗಾಡೇನಹಳ್ಳಿ ಕೆ ಎಸ್ ಆರ್ ಪಿ ಮೈದಾನಕ್ಕೆ ದಾಖಲಾತಿ ಪರಿಶೀಲನೆಗೆ ಬಂದಿದ್ದ ಸೊ ಆಗ ಆತ ತನ್ನ ಅಕ್ರಮ ತಿಳಿಯುತ್ತದೆ ಎಂದು ಅರಿತು ಅಲ್ಲಿಂದ ಹೊರಟು ಹೋಗಿದ್ದ ಸೊ ಅದಾದ ಬಳಿಕ ಸೋಮವಾರ ಪುನಃ ಕಚೇರಿಗೆ ಬಂದಾಗ ಅಭ್ಯರ್ಥಿಯು ಅಂತೆ ನಡೆಸಿದ ಸೊ ಈ ವೇಳೆ ಮತ್ತೊಮ್ಮೆ ದೈಹಿಕ ಪರೀಕ್ಷೆ ಕಂಡಕ್ಟ್ ಮಾಡಿದಕಾರ ಆತನ ಹೈಟ್ ಬಂದ್ಬಿಟ್ಟು ನೂರ ಅರವತ್ತೇಳು ಸೆಂಟಿಮೀಟರ್ ಮತ್ತು ಅಕ್ರಮ ಎಸಗಿದ್ದಾನೆ ಅಂತ ಆರೋಪದಡಿ ಒಂದು ಕೇಸ್ ಕೂಡ ದಾಖಲಾಗಿದೆ ನೋಡ್ಬೋದು ನೀವು